ಎಲ್ಲರಿಗೂ ನಮಸ್ಕಾರ. ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಓಪನಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಯಾವ ಸಂಸ್ಥೆಯಲ್ಲಿ ಓಪನಿಂಗ್ಸ್ ಇದೆ, ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂಥ ಜಾಬ್ ವೇಕೆನ್ಸಿ ಬಗ್ಗೆ, ಡೀಟೇಲ್ಸ್ ಬಗ್ಗೆ, ನೋಟಿಫಿಕೇಷನ್ ಬಗ್ಗೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಯಾವ ಸಂಸ್ಥೆಯಲ್ಲಿ ವೇಕೆನ್ಸಿ ಇದೆ ಅಂತ ನೋಡೋಣ. ಶ್ರೀ ಸತ್ಯ ಸಾಯಿ ಲೋಕಟ್ ಸೇವಾ ಟ್ರಸ್ಟ್, ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಸೊ ಇವ್ರದ್ದೊಂದು ಮೇನ್ ಟ್ರಸ್ಟ್ ಅಲ್ಲಿ ಇದೆ, ಅವರು ಇದನ್ನು ಓಪನಿಂಗ್ಸ್ ಕರೆದಿದ್ದಾರೆ. ನೀವು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹೋಗಿ ವರ್ಕ್ ಮಾಡ್ಬೇಕಂತಲ್ಲ, ಅದ್ರ ಜೊತೆಗೆ ಕರ್ನಾಟಕದ ಕೆಲವಷ್ಟು ಜಿಲ್ಲೆಗಳಲ್ಲಿ ಅವ್ರದ್ದು ಟ್ರಸ್ಟ್ ಓಪನಿಂಗ್ಸ್ ಇದೆ, ನಿಮಗೆ ಎಲ್ಲ ಆಗುತ್ತೆ. ಸೊ ಬೇಸ್ಡ್ ಆನ್ ನಿಮ್ಮ ಎಲಿಜಿಬಿಲಿಟಿ ಅವರಲ್ಲೇ ನಿಮಗೆ ಲೊಕೇಶನ್ ಹಾಕ್ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಏನಾಗಿರಬೇಕು ಅಂತಂದರೆ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು, ಆಮೇಲೆ ಅಪ್ ಟು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅವರು ಕೂಡ, ಅವ್ರಿಗೆ ಬೇಕಾಗಿರೋದು 5 ವರ್ಷ, 6-7 ವರ್ಷ ಆಗಿದ್ದರೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಪೊಸಿಷನಲ್ಲಿ ನೀವು ಕೂಡ ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ಮೇನ್ ಏನಾಗಿರಬೇಕು ಅಂತಂದ್ರೆ MA BEd ಆರ್ MSc BEd ಆಗಿರಬೇಕು. ಸೊ ಸಬ್ಜೆಕ್ಟ್ ಏನಾಗಿರಬೇಕು MA BEd MSc BEd ಅಂದರೆ ಸೈನ್ಸ್ ಆರ್ ಮೆಥಮೆಟಿಕ್ಸ್, ಸೋಷಲ್ ಸೈನ್ಸ್, ಸಾಂಸ್ಕ್ರಿಟ್, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಯಾಲಜಿ. ಸೊ ಈ ಸಬ್ಜೆಕ್ಟ್ ಮೇಲೆ ನೀವೇನಾದರೂ ನಿಮ್ಮದು ಮಾಸ್ಟರ್ ಡಿಗ್ರಿ ಆಗಿದ್ದರೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಪೊಸಿಷನ್ಗೆ ನೀವು ಎಲಿಜಿಬಿಲಿ ಆಗ್ತೀರಾ. ಲೊಕೇಶನ್ ಕೆಲವಿಷ್ಟು ಮೆನ್ಷನ್ ಮಾಡಿದರೆ ಎಲ್ಲೆಲ್ಲಿದೆ, ಅವ್ರದ್ದು ಸೇವಾ ಟ್ರಸ್ಟ್, ಅವ್ರದ್ದು ಎಜುಕೇಷನ್ ಟ್ರಸ್ಟ್ ಅಂತಂದರೆ ಚಿಕ್ಕಬಳ್ಳಾಪುರ, ಗುಲ್ಬರ್ಗ, ಮಂಡ್ಯ, ಬಿಜಾಪುರ. ಸೊ ಕೆಲವಿಷ್ಟು ತುಂಬ ಇದೆ. ಸೊ ಅಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿದ್ದೀವಿ, ನೋಡ್ಕೊಳ್ಳಿ. ಇದ್ರ ಜೊತೆಗೆ ತಮಿಳುನಾಡಿನ ಮಧುರೈ ಹಾಗೂ ಹೈದರಾಬಾದ್ ಇಲ್ಲಿ ಕೂಡ ಅವ್ರದ್ದು ಒಂದು ಸಂಸ್ಥೆಗಳಿದೆ. ನಿಮ್ಮ ಫ್ರೆಂಡ್ಸು ಯಾರಾದರೂ ಫ್ಯಾಮಿಲಿ ಅಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಅಂತ ಏನೂ ತಿಳಿಸ್ಕೊಟ್ಟಿಲ್ಲ, ಬಟ್ ನೀವು ನಿಮ್ಮ ರೆಸ್ಯೂಮ್ ಸರ್ಟಿಫಿಕೇಟ್ನ ಇಲ್ಲಿ ಇಮೇಲ್ ಐ ಡಿ ಮೆನ್ಷನ್ ಮಾಡಿದೆ, recruitment@SSLSG.org ಅಂತ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿ, ಅದ್ರ ಜೊತೆಗೆ ಯಾವ ಪೊಸಿಷನ್ಗೆ ಅಂದರೆ ಯಾವ ಸಬ್ಜೆಕ್ಟಲ್ಲಿ ನೀವು ಕ್ವಾಲಿಫೈ ಆಗಿದ್ದೀರಾ ಅಂತೇಳಿ ಮೆನ್ಷನ್ ಮಾಡಿ, ಯಾವ ಇಯರು, ಯಾವ ಕಾಲೇಜಲ್ಲಿ ಪಾಸ್ ಔಟ್ ಆಗಿದ್ದೀರಾ ಅಂತೇಳಿ ಎಲ್ಲನೂ ನೀವು ಬಾಡಿಯಲ್ಲಿ ಮೆನ್ಷನ್ ಮಾಡಿಬಿಟ್ಟು ರೆಸ್ಯೂಮ್ ಅಟ್ಯಾಚ್ಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ನೀವು MA BEd ಅಲ್ಲಿ ಮಾಡಬೇಕಾದ್ರೆ ವೆಬಿನಾರ್ಸ್ ಏನಾದರೂ ಕಂಡಕ್ಟ್ ಮಾಡಿದರೆ, ಯಾವ ಸರ್ಟಿಫಿಕೇಟ್ ಏನಾದರೂ ಇದ್ದರೆ, ವಿಸಿಟ್ ಮಾಡಿದರೆ ಯಾವುದೋ ಕಂಪ್ನಿಗೆ, ಅದು ಕೂಡ ನೀವು ಏನಾದರೂ ಅಟ್ಯಾಚ್ ಮಾಡಿದರೆ ಸ್ವಲ್ಪ ವೇಟೇಜ್ ಬರುತ್ತೆ ನಿಮ್ಮ ಅಪ್ಲಿಕೇಶನ್ಗೆ. ಸೊ ಇದೇ ಥರ ನಿಮಗೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅಂತಂದರೆ ಇದೇ ಈ ಥರ ಮಾಹಿತಿಗಳನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ, ಎಲ್ಲರಿಗೆ ಕಳಿಸ್ಕೊಡಿ. ಈ ಕೊರೋನಾ ಟೈಮಲ್ಲಿ ಜಾಬ್ ವೇಕೆನ್ಸಿ ಇಲ್ಲ ಅಂತೇಳಿ ಸಫರ್ ಆಗೋರಿಗೆ ಇದು ಒಂಥರ ಹೆಲ್ಪ್ ಆಗುತ್ತೆ, 10-15 ಸಾವಿರ ಅನ್ನೋದಕ್ಕಿಂತ. ಸೊ ನೀವು ಅಲ್ಲಿ ಜಾಯ್ನ್ ಆದರೆ ನೀವು ಎಕ್ಸ್ಪೀರಿಯನ್ಸ್ ಮೇನ್ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಸೊ ಎಲ್ಲ ಧನ್ಯವಾದಗಳು.